ಮೊದಲ ರಾಜ್ಯದಾಗ ಜಿಲ್ಲೆಯ ಜನತೆಗೆ ದೀಪಾ ಶುಭಾಶ ಹೇಳುತ್ತಾ ತಮ್ಮನ್ನೆಲ್ಲ ಸ್ವಾಗತ ಮಾಡುತ್ತಾ ಇವತ್ತು ಪತ್ರಿಕಾಗೋಷ್ಠಿ ನೀವು ಮಾಡಿದಂತ ಪತ್ರಿಕಾಗೋಷ್ಠಿ ಮಾತಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಬೈ ಎಲೆಕ್ಷನ್ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಬಯಸ್ತಾ ಹಾರೈಸ್ತೇನೆ. ಆದ್ರೆ ವಿಜೇಂದ್ರ ಇದ್ದಲ್ಲಿ ನಿರ್ಧಾರದಲ್ಲಿ ಯಾವ ಎಲೆಕ್ಷನ್ ಹೋಗಲ್ಲ. ವಿಜೇಂದ್ರ ಅಧ್ಯಕ್ಷ ತಿಳಿ ಮಠ ಫಸ್ಟ್ ಯಾವುದು ಕಾರ್ಯಕ್ರಮ ಅಂದ್ರ ಅದು ಪಕ್ಷ ಬರಲಿದ್ದು ನಾ ಹಾರೈಸ್ತೇನೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಅದೇ ಕಾರಣಕ್ಕಾಗಿ ಯಡಿಯೂರಪ್ಪ ಅವರು ಸಿಎಂ ಆದ್ರು ಅನ್ನೋ ಒಂದು ಯತ್ನಾಳ ಅವರು ಹೇಳಿದ್ರು. ಅದನ್ನ ತಾವ್ ಯಾವ ರೀತಿ ನೋಡ್ತೀರಿ? ಯಾಕಂತಂದ್ರೆ ನೀವು ಹಿಂದೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದಂತವ್ರು, ಜೊತೆಗೆ ಈ ಹೇಳಿಕೆಯನ್ನ ನೀವು ಯಾವ ರೀತಿ ಇದು ಮಾಡ್ತೀರಾ? ನೂರ್ಗೂ ಸತ್ತಿದೆ ಅವರು, ನೂರ್ಗೂ ಸತ್ತಿದೆ ಅವ ಒಬ್ಬ ಯೋಗೇಶ್ವರು. ಅವ್ರು ಯೋಗೇಶ್ವರು ಮತ್ತು ನಾನು ಎನ್ ಆರ್ ಸಂತೋಷ್ ಮೂರನೇ ಫ್ರಂಟ್ ಲೈನ್ ಇದ್ದೆ. ನಾನು ಅವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನು ಆರ್ ಶಂಕರ್ ಇಬ್ಬರು ಮಂತ್ರಿಯಾಗಿದ್ದು. ಮಂತ್ರಿಯಾಗಿ ಇನ್ನೂ ಪೊಟ್ಬಿಲ್ ಕೊಟ್ಟಿರಕಿಲ್ಲ, ಮತ್ತೆ ಪೊಟ್ಬಿಲ್ ಕೊಟ್ಟಿರಕಿಲ್ಲ. ಮುಂಜಾನೆ 11 ಊರ್ ಟಿಕ್ಕಿಂಗ್ ಆಯ್ತು. ಅವತ್ತು ಸಿದ್ದರಾಮಯ್ಯ ಮನೆಯಲ್ಲಿ ಅವರಿದ್ದ ಸಿದ್ದರಾಮಯ್ಯ ಅವರು ಏನೋ ವಿರೋಧ ಪಕ್ಷ ನಾಯಕರಿರಲಿಲ್ಲ, ಮಂತ್ರಿ ಆಗಿಲ್ಲ, ಒಬ್ಬರು ನಮ್ಮ ಪಕ್ಷದ ನಾಯಕರಾಗಿ ಅವರೆಲ್ಲ ಆಗೋಗ ನೋಡ್ತಾರೆ. ಅವ್ರ ಮನೆಗೆ ಹೋಗಿದ್ದು ನಾವು ಸಾಯಂಕಾಲ. ಅವ್ರು ಸಾಯಂಕಾಲ ನಿರ್ಣಯ ತಂದಿದ್ದು ನಾವು ಈ ಸರ್ಕಾರ ತೆಗೆದು. ಇನ್ನು ಮಂತ್ರಿಯಾಗಿ ಇನ್ನೂ ನಮ್ಮ ಪೊಟ್ಟು ಕೊಟ್ಟಿರಲಿಲ್ಲ, ಈ ಸರ್ಕಾರ ತೆಗಿಬೇಕು ಅಂತ ನಿರ್ಣಯ ತಗೊಂಡಿದ್ದು. ಅವತ್ತು ಅವತ್ತೇ ಓದ್ ತಗೊಂಡು ಸಾಯಂಕಾಲ ಆರ್ ಶಂಕರ್ ನಾನು. ಆದ್ರೆ ಕೆಲವೊಂದು ವಿಷಯ ಈಗ ನಮ್ಮ ಪಕ್ಷಕ್ಕೆ ಮುಜೂರಾಕೈತಿ. ಈ ಸಂದರ್ಭ ಈ ಟೈಮ್ ಸರಿಯಲ್ಲ. ಈ ಎಲೆಕ್ಷನ್ ನಡೆದಲ್ಲಿ ಒಳ್ಳೆ ಎಲೆಕ್ಷನ್ ಆಗಲಿ, ನಮ್ಮ ಮೂಲಕ ಗೆದ್ದಿಲ್ಲ ಅಂತ ನಾವು ಬಯಸ್ತೇವೆ. ವಿಜಯನ್ ಎತ್ತು ಒಪ್ಪದಿದ್ರು ಸಹಿತ ನಮ್ಮ ಪಕ್ಷಕ್ಕೆ ಒಳ್ಳೆದಾಗಲಿ, ಗೆದ್ದಿಲ್ಲ ಅಂತ ನಾವು ದೇವರ ಪ್ರಾರ್ಥನೆ ಮಾಡುತ್ತಾ ಪಕ್ಷ ಒಳ್ಳೆದಾಗ ಬಯಸ್ತೇವೆ. ಮಹಾರಾಷ್ಟ್ರದಾಗ ಹೆಂಗಿದ್ರು ಅದನ್ನು ತಾವು ಹೋಗಿದ್ರು? ಇವತ್ತು ಬೇಕಾದ 13 ಮುಗಿಲಿ ಹುಟ್ಟಿಂಗ, 13 ಸಂಜೆ ಕೊಡ್ಬೇಕು, 14 ಕೊಡು, ಅವಾಗ ಹೇಳ್ತಾನಿಲ್ಲ. ಇವತ್ತು ಬೇಡ ಪಕ್ಷ. ಮಹಾರಾಷ್ಟ್ರದಲ್ಲಿ ಯಾವ ಜವಾಬ್ದಾರಿ? ಯಾವ ನಿಮ್ಗೆ ಜವಾಬ್ದಾರಿ ನೋಡ್ರಿ? ಕೊಟ್ಟಿದ್ರು ಜತ್ತು ಅಕ್ಕಲಕೋಟು ಸೋಲಾಪುರ ಕನ್ನಡ ಭಾಗಿನ ಕೊಟ್ಟಿದ್ರು. ಬಟ್ ನಾನು ನೇರವಾಗಿ ನನ್ನ ಹೆಸರು ಹಾಕ್ಬೇಡಿ. ಅಣ್ಣ ಸಾಹೇಬ್ ಜೊಲ್ಲಿ ಅದರ ಅವ್ರು ಅವ್ರು ಮಾಡಿ ಅವರೆಲ್ಲ ಕೂಡ ಮಾಡ್ತಾರೆ. ಅಣ್ಣ ಸಾಹೇಬ್ ಜೊಲ್ಲಿ ಅವರ ಎಲ್ಲ ಭಾಗದಾಗ ಜತ್ತು ನಾ ಅಕ್ಕಲಕೋಟು ಸೋಲಾಪುರ್ನ ಯಾವಾಗ ಟೈಮ್ ಮಾಡ್ತೇವೆ ಅಲ್ಲ ಕನ್ನಡ ಭಾಗದಲ್ಲಿ ಒಳ್ಳೆ ರೀತಿ. ಯಾಕೆ ನಾವು ನೀರಾವರಿ ಸಚಿವ ಇದ್ದಾಗ ಆ ಭಾಗಕ್ಕೆ ನೀರು ಕೊಡ್ಲಿಕ್ಕೆ ಮಹಾರಾಷ್ಟ್ರದಲ್ಲಿ ಜಯಂತ ಪಾಟೀಲ್ ನೀರಾವರಿ ಮಂತ್ರಿ ಇದ್ದಾಗ, ನಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮಂತ್ರಿ ಇದ್ದಾಗ ಅವ ಕೂತು ನಾ ಚರ್ಚೆ ಮಾಡಿ ಆ ಭಾಗ ನೀರು ಕೊಡ್ಬೇಕಾದ ಒಂದು ದೊಡ್ಡ ಪ್ರ ಮೀಟಿಂಗ್ ಆಗಿತ್ತು. ಆ ರಾಜೀನಾಮೆ ಕೊಟ್ಟಂತ ಅಲ್ಲೇ ಇದೆ. ಇವರು ಮಹೇಶ್ ಕುಮಟೆ ಆ ಸಂದರ್ಭದಲ್ಲಿ ಇದ್ರು ಸಹ್ಯಾದ್ರಿಗೆ ಎಷ್ಟು ಮಹಾರಾಷ್ಟ್ರಕ್ಕೆ ಎಷ್ಟು ಹೆಂಗ ಕರ್ನಾಟಕದಲ್ಲಿ ಹಂಗೆ ಸಹ್ಯಾದ್ರಿಗೆ ಎಷ್ಟು ಅಲ್ಲಿ ಅಲ್ಲಿ ನಮ್ಮ ದೊಡ್ಡ ಪ್ರ ಮೀಟಿಂಗ್ ಮಣ್ಣು ಏನೋ ಒಬ್ರು ಯಾರು ಮಾಡಿರಲ್ಲ, ಬೆಳಗಾವದಾಗ ಎಲ್ಲೂ ಮಾಡಿಲ್ಲ. ನಾವು ಅದು ಜೀವಂತ ಅದು ರಾಜಕಾರಣ ತೋರಿಸ್ಲಿಕ್ಕೆ ಪಾಪ ರಾಜೇಶ್ ಪಾಟೀಲ್ ಅವ್ರು ನೆನಪು ಮಾಡಿದ್ರು. ಬಹುಶಃ ರಾಜೇಶ್ ಪಾಟೀಲ್ ನಮ್ಗೆ ಚಂದ್ರಗಿರಿ ಆದ್ಮೇಲೆ ನೆನಪು ಮಾಡ್ರು. ರಾಜೇಶ್ ಪಾಟೀಲ್ದು ನಾ ಇದ್ನಿ ಎಲ್ಲ ದಿಡ್ಡಿ ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಅವ್ರು ರಾಕೇಶ್ ಸಿಂಗ್ ನಮ್ಮ ನೀರಾವರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಎಲ್ಲ ಮಂದ ಶ್ರೀಮಂತ ಪಾಟೀಲ್ ಮಂತ್ರಿ ಇದ್ರು. ನಾ ಅಕ್ಕಲಕೋಟು ಸೋಲಾಪುರ್ ಮತ್ತು ಈ ಭಾಗ ನೀರು ಕೊಟ್ಟು ನಮಗೆ ಅತಿನಿ ಭಾಗ 4 TMC ನೀರು ಕೊಡ್ಲಿಕ್ಕೆ ಬೇಸಿಗೆ ಕೊಡುವಂತ ಅಗ್ರಿಮೆಂಟ್ ಆಗಬೇಕಾಗ್ತದೆ. ಅದು ಆಗಿದೆ ಒಂದು ಐತಿಹಾಸಿಕವಾದ ಒಂದು ನಿರ್ಣಯ ಆಗಿತ್ತು. ಬೇಡಲಿಕ್ಕೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ರಾಜ್ಯದ ನೀರಾವರಿ ಮಂತ್ರಿ ಆದ್ರೆ ಅದು ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಈಗಿನ ನೀರಾವರಿ ಸಚಿವರು ನೀವು ಮಾಡಿದಂತ ಇಲ್ಲ ಡಿ ಕೆ ಶಿವಕುಮಾರ್ ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಅವರು, ಪಾರ್ಟ್ ಟೈಮ್ ಫುಲ್ ಟೈಮ್ ಬರೇ ಬಿಬಿಎಂಪಿ ಮಾತ್ರ ಪಾರ್ಟ್ ಟೈಮ್ ಮಂತ್ರಿಯಾಗಿ ಅವ್ರಿಗೆ ನಿಜವಾಗ್ಲು ರಾಜ್ಯಕ್ಕೆ ಒಳ್ಳೇದಾಗಬೇಕಂದ್ರೆ ನೀರಾವರಿ ಮಂತ್ರಿ ಬಿಟ್ಕೊಡ್ಬೋದು. ಯಾಕಂದ್ರೆ ಅವ್ರ ಇಂಟ್ರೆಸ್ಟ್ ಅಲ್ಲಿ, ಯಾಕಂದ್ರೆ ಬೆಂಗಳೂರಲ್ಲೇ ಸುತ್ತ ಹಾಕೋದು ಅಲ್ಲಿ ಬೆಂಗಳೂರು ನಮ್ಮ ಆಗದ ದಯವಿಟ್ಟು ಅವ್ರನ್ನ ಮನಿ ಮಾಡ್ಕೊಂಡು ನಮ್ಮ ವೈಯಕ್ತಿಕ ಎಷ್ಟ ದ್ವೇಷ ಇರಲಿ, ರಾಜ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ನೀರಾವರಿ ಮಂತ್ರಿ ಬಿಟ್ಟು ಡೈರೆಕ್ಟ್ ಕೊಟ್ರೆ ಒಳ್ಳೇದು. ಎಲ್ಲಿಗೆ ಅವ್ರಿಗೆ ಬಹಳಷ್ಟು ಹೇಳಿದ್ರು ಕೊನೆಗಳಿಗೆಯಲ್ಲಿ ನಮ್ಮ ನಾಯಕರು ಸ್ವಲ್ಪ ಸೀರಿಯಸ್ ಮಾತ್ರ ಮೊದಲದಾಗಿದ್ರೆ ನಮ್ಮ ಪಕ್ಷಕ್ಕೆ ಇವತ್ತು ಅದನ್ನ ಗೆದ್ದು ಜಾಸ್ತಿ ಚಾಲ್ರು. ಈಗ ಗೆದಿಬಹುದು ಗೆದ್ದಾರ ನಂಗೆ ಗೊತ್ತಿಲ್ಲ, ಅಲ್ಲಿ ಅದು ವಾತಾವರಣ ಗೊತ್ತಿಲ್ಲ. ಬಟ್ ನಮ್ಮ ಪಕ್ಷಿಗೆ 3 ಗೆದ್ದ ನಾವು ಹಾರೈಸಿದ್ವಿ. ನೋಡಿದ್ರೆ ಈ ಸಂದರ್ಭ 13 ಸಂಜೆ ಕೇಳ್ತಾನ ಓಟಿಂಗ್ ಮುಗಿಲಿ ಮುಗಿದ್ಬೇಕಾ 13 ಕೂಡಬೇಕು 14 ಕೂಡ ಹಿಂಗ ಬರ್ರಿ ಕೂಡ ಅವಾಗೆಲ್ಲ ಇನ್ನೂ ಕೆಲವೊಂದು ಬಹಳಷ್ಟು ವಿಷಯ ಹೇಳ್ತಾನ. ಇಲ್ಲ ಬಾಜಿ ಜಾರಕಿಹೊಳಿ ಅವ್ರು ಹೇಳಿದಾರ, ಅದು ಈಗ ಹೇಳಲ್ಲ, ಡೇಟ್ ಫಿಕ್ಸ್ ಆಗ್ಲಿ. ನಾನು
ಎಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೊಂದು ಸರ್ ರಾಜ್ಯ ಜನತೆ ನಮ್ಮ ಜಿಲ್ಲಾ ಜನತೆಗೆ ದೀಪಾವಳಿ ಶುಭಾಶಯ ಹೇಳ್ತೇನೆ. ದೇವ್ರು ಒಳ್ಳೇ ಮಾಡ್ಲಿ, ಎಲ್ಲರೂ ಒಳ್ಳೇದಾಗ್ಲಿ. ದ್ವೇಷ ಬ್ಲಾಕ್ ಮೇಲ್ ಹಾಕೊಂಡು ಬಿಡ್ಲತ್ತ ದೇವರು ಬರ್ಕೊಂಡು ಪ್ರಚಾರ. ನಾನು ವಿಜೇಂದ್ರ ಅವರ ಅಧ್ಯಕ್ಷ ಇರು ಮಾಡ ಯಾವುದು ಪಕ್ಷದ ಕಾರ್ಯಕ್ರಮ ಹೋದ ನಿರ್ಣಯ ತಗೊಂಡೆ. ಆದ್ರೆ ಇಲ್ಲಿಂದ ನನ್ನ ಪೂರ್ಣ ಮುಖ ನಮ್ಮ ಜಾರಕಿಹೊಳಿ ಮೇಲೆ ಬರ್ತಿದ್ದ ಜನ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಬರ್ತಿದ್ದ ಜನ ಇರ್ಬೋದು, ಪೂರ್ಣ ಮುಖ ಅಂತ ಹೇಳಿ ಹೋಟ್ ಹಾಕುವಂತ ಜನ ಆದ್ರೆ ಅದನ್ನೆಲ್ಲ ಕೆಲಸ ಮಾಡ್ತೀವಿ. ಆದ್ರೆ ವಿಜೇಂದ್ರ ನೇತೃತ್ವ ಪ್ಲಾಟ್ ಮಾಡಕ್ ನಾಟ್ ಈಜಿ ಇರೋದಿಲ್ಲ. ಹಂಗೆ ಹೇಳಿದ್ನ ಹೈಕಮಾಂಡ್ ನಾನು ಬರೋದು ಎಲ್ಲಿ ಬರೋದು ಹೇಳಿದ್ರೆ ಹೈಕಮಾಂಡ್ ಹೇಳಿದ್ನ ಅಷ್ಟು ಹೈಕಮಾಂಡ್ ಹೇಳಿದ್ ನಾವು ವಿಜೇಂದ್ರ ನೇತೃತ್ವ ಯಾವ ಕೆಜಿ ಬರೋದು ಯಾವ ಪಕ್ಷ ಬರ್ತಿದ್ದ ಹೋಗಿದ್ರೆ ಹೋಗ್ತೀನಿ. ಹೈಕಮಾಂಡ್ ಹೋಗಂದ್ರೆ ಹೋಗ್ತೀನಿ. ಆದ್ರೆ ನಂಗೇನು ಹೈಕಮಾಂಡ್ ಹೇಳಿಲ್ಲ, ಮತ್ತೆ ನಾ ಮೊದಲಿನ ನಿರ್ಣಯ ಇದೆ. ಆ ನಿರ್ಣಯಕ್ಕೆ ನಾವು ಪಾಪ ಇನ್ನೂ ಮಾಡತ್ತ ನಮ್ಮ ನಾಯಕರು ಯಾರು ನಮ್ಗೆ ಪ್ರಶ್ನೆ ಮಾಡಿಲ್ಲ ಯಾಕೆ ಹಂಗ ಅಂತ ಹೋಗ್ಬೇಕು ಹಂಗ ಅಂದಿಲ್ಲ. ಅಷ್ಟು ಹೈಕಮಾಂಡ್ ಹೇಳಿ ಹೋಗ್ತೇನೆ. ಆದ್ರೆ ವಿಜೇಂದ್ರ ವಿಜೇಂದ್ರ ಕರೆಗೆ ಆಮ್ಯಾರ ಕರ್ದು ಹೋಗಲ್ಲ ಅವ್ನು ಮಾಡಕ್ಕೆ ಮಾರಿ ಹೋಗಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.